ಸರ್ಕಾರದ ನಿಷ್ಕ್ರಿಯತೆ ಹಲವು ವಿಚಾರಗಳಿಗೆ ಕಾರಣವಾಗ್ತಾ ಇದೆ. ಅನೇಕ ಕಡೆಗಳಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದೆ. ಅದರ ಬಗ್ಗೆ ಕಾಳಜಿಯನ್ನ ಈ ಸರ್ಕಾರ ತೋರಿಲ್ಲ. ಅದಾದ ನಂತರ ಅತ್ಯಾಚಾರಗಳು ದಲಿತರ ಮೇಲೆ ಹೆಚ್ಚಾಗಿದ್ದನ್ನು ನೀವೇ ಕಾಣ್ತಾ ಇದ್ದೀರಿ. ಬಹಿಷ್ಕಾರಗಳನ್ನು ಊರಿಂದ ಆಗ್ತಕ್ಕಂಥದ್ದನ್ನು ನೀವು ಕಂಡಿದ್ದೀರಿ. ಅವರ ಮೇಲೆ ದೌರ್ಜನ್ಯಗಳು ಪ್ರಕರಣಗಳು ಬಹಳ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಅನ್ನೋದನ್ನು ಸರ್ಕಾರ ಹೇಳಬೇಕಾಗಿದೆ. ಮೊದಲು ಈ ರೀತಿ ದೌರ್ಜನ್ಯಗಳು, ಅತ್ಯಾಚಾರಗಳು ಮತ್ತು ಮರಡರುಗಳು ಇವೆಲ್ಲ ಆಗ್ತಿರಲಿಲ್ಲ. ನಿನ್ನೆ ನಾನು ಬೀದರು ಮತ್ತು ಗುಲ್ಬರ್ಗ ಪ್ರವಾಸ ಮುಗಿಸಿ ಬಂದಿದ್ದೇನೆ. ಆಳಂದಿನಲ್ಲಿ 3 ಮರಡರಾಗಿದೆ. ಇದುವರೆಗೂ ಅದರ ಬಗ್ಗೆ ಸರ್ಕಾರ ಕಾಳಜಿ ವಹಿಸಿಲ್ಲ. 2 ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಯಲಲ್ಲಿ ಬಿಸಾಕಿ ಹೋಗಿದ್ದಾರೆ. ಗುಲ್ಬರ್ಗಾದ ಇದರಲ್ಲಿ ಅಲ್ಲಿ ಹೇಳೋರಿಲ್ಲ. ಈ ಜಿಲ್ಲೆಯಲ್ಲೂ ಕೂಡ ಇವತ್ತು ನಾನು ಹೋಗ್ತಾ ಇದ್ದೇನೆ, ಅಲ್ಲಿ ಅತ್ಯಾಚಾರ ಮಾಡಿ ಒಂದು ಪೋಕ್ಸೋ ಕೇಸ್ ಆಗಿದೆ. ಇದುವರೆಗೂ ಆ ವ್ಯಕ್ತಿಯನ್ನು ಅರೆಸ್ಟ್ ಕೂಡ ಮಾಡಿಲ್ಲ. ಈಗ ಹೇಳಿದ್ರಲ್ಲ, ಇಲ್ಲ ಅತ್ಯಾಚಾರಿಯನ್ನ ಅರೆಸ್ಟ್ ಮಾಡಿದ್ದಾರೆ, ಬಟ್ ಅದು ಬಹಿಷ್ಕಾರಕ್ಕೆ ಕಾರಣ ಬಂಧನ ಮಾಡೋದಿದೆ. ಈಗ ಮಾಡ್ತಾ ಇದ್ದೀವಿ, ಇವತ್ತು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ನೋಡ್ತಾರೆ, ನೀವು ಮುನಿರತ್ನ ಅಂತ ಹೇಳಿದ್ರಿ. ಮುನಿರತ್ನ ಅವರದು ಒಂದು ಆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇದು ಹರಿದಾಡ್ತಿತ್ತು ವೀಡಿಯೋ. ಅದು ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾನು ಹೇಳಿದ್ದೇನೆ, ನಮ್ಮ ಪಕ್ಷ ವ್ಯಕ್ತಿನಿಂದನೇ ಇರ್ಬೋದು, ಜಾತಿಯಿಂದನೇ ಇರ್ಬೋದು, ಅಥವಾ ಧರ್ಮನಿಂದನೇ ಇರ್ಬೋದು, ಅದಕ್ಕೆ ನಮ್ಮ ಪಕ್ಷ ಯಾವುದೇ ಕಾರಣದಿಂದಲೂ ಅದಕ್ಕೆ ಸಪೋರ್ಟ್ ಕೊಡೋದಿಲ್ಲ. ಆದರೆ ಅವರ ವಿಡಿಯೋ ಬಂದಿದ್ದು ಅದು ಸತ್ಯವಾ ಅಸತ್ಯವಾ ಅಂತ ಗೊತ್ತಾಗಬೇಕಲ್ಲ. ಅದರ ಬಗ್ಗೆ ಸರ್ಕಾರ ತನಿಖೆ ಮಾಡಬೇಕಾಗಿಲ್ಲ. ಅಲ್ಲಿ ಜಾತಿ ನಿಂದನೆ ಆಗಿದೆ ಅಂತೇಳಿ ಕೆಲವರು ಅಟ್ರಾಸಿಟಿಯಲ್ಲಿ ಕೇಸ್ ಹಾಕಿದ್ದಾರೆ, ಇದು ಕೇಸ್ ಇದು ಕೊಟ್ಟಿದ್ದಾರೆ, FIR ಆಯಿತು. ಮತ್ತು ಹೆಣ್ಣುಮಕ್ಕಳ ಬಗ್ಗೆ ಕೇವಲವಾಗಿ ಮಾತಾಡಿದ್ದಾರೆ ಅಂತ ಆಯಿತು. ಓಕೆ, FSL ಕಳಿಸ್ಬೇಕು. ಅದು ಬಂದ ನಂತರ ಇವರು ನಿಜವಾಗಿಯೂ ತಪ್ಪು ಮಾಡಿದರೆ ಕ್ರಮ ಜರುಗಿಸಬೇಕು, ಅದನ್ನು ನಾವು ಒಪ್ತೇವೆ. ಅದೇ ಚನ್ನಾರೆಡ್ಡಿ ಅವರ ಬಗ್ಗೆ ಇಲ್ಲಿ FIR ಆಗಿ 2 ತಿಂಗಳೇ ಆಗ್ತಾ ಇದೆಯಲ್ಲ, ಮತ್ತೆ ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ನೀವು? ಕೇವಲ 10 ತಾಸುಗಳಲ್ಲಿ ಮುನಿರತ್ನ ಅವ್ರನ್ನ ಅರೆಸ್ಟ್ ಮಾಡಿದ್ದೀರಿ, ನಂತರ FSL ಮತ್ತೆ ಇದಕ್ಕೆಲ್ಲ ಕಳಿಸ್ತಾ ಇದ್ದಾರೆ. ಅವರ ಧ್ವನಿ ಸ್ಯಾಂಪಲ್ನ ಇವತ್ತು ತಗೊಂಡಿದ್ದೀರಿ. ನಾನು ಕೇಳೋದು, ನೀವು ಅವ್ರ ಮೇಲೆ ಯಾಕೆ ತಗೊಂಡ್ರಿ ಅಂತ ನಾನು ಕೇಳಲಿಲ್ಲ. ಅಷ್ಟೊಂದು ತರಾತುರಿಯಲ್ಲಿ ಅವ್ರ ಮೇಲೆ ಮಾಡೋದೇನಿದೆ? ಅದೇ ಚನ್ನಾರೆಡ್ಡಿ ಅವ್ರ ಬಗ್ಗೆ ಇವತ್ತಿಗೂ ಕೂಡ ನೋಡಿ, ಈ ಸಭೆಗೂ ಕೂಡ ಇವತ್ತು ಅವರು ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಜನ ಅವ್ರನ್ನ ವಿರೋಧ ಮಾಡ್ತಾ ಇದ್ದಾರೆ, ಬೀದಿಗಿಳಿದು ಅವರ ವಿರುದ್ಧ ಜನ ಇವತ್ತು ಇಲ್ಲಿ ದಂಗೆ ಎದ್ದಿದ್ದಾರೆ. ಆ ಕಾರಣದಿಂದ ಅವರು ಇಲ್ಲೂ ಬರಲಿಕ್ಕಾಗ್ತಾ ಇಲ್ಲ, ಯಾವುದೇ ಸಭೆಗಳಿಗಾಗ್ತಾ ಇಲ್ಲ. ರಕ್ಷಣೆ ಕೊಡ್ತಾ ಇರೋರು ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಅವ್ರ ಜೊತೆ ಜೊತೆಗೆ ಇಟ್ಕೊಂಡಿದಾರಲ್ಲ ಅವ್ರನ್ನ ಪೊಲೀಸ್ನವರು, ಅರೆಸ್ಟ್ ಮಾಡಬೇಕಾಗಿರೋ ಅವ್ರನ್ನ ರಕ್ಷಣೆ ಕೊಡ್ತಾ ಕೊಳ್ತಿದ್ದಾರೆ. ಟಾರ್ಗೆಟ್ ಮಾಡಿ ಈ ಕಾಂಗ್ರೆಸ್ ಸರ್ಕಾರ ಅವರವರ ರಕ್ಷಣೆಗೆ ಮಾಡ್ಕೊಳ್ತಕ್ಕಂಥದ್ದು, ಅವರ ಭ್ರಷ್ಟಾಚಾರ ಮುಚ್ಚಿಟ್ಕೊಳ್ತಕ್ಕಂಥದ್ದು ಇವತ್ತು ಎದ್ದು ಕಾಣ್ತಾ ಇದೆ. ರಾಜ್ಯದಲ್ಲಿ ಪೂರ್ತಿ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಕಾಂಗ್ರೆಸ್ ಸರ್ಕಾರ. ಯಾವುದೇ ಅಭಿವೃದ್ಧಿ ಕಾರ್ಯಗಳಿಲ್ಲ. ಆ ಕಾರಣದಿಂದ ಈ ಸರ್ಕಾರ ಜನ ವಿರೋಧಿ ಸರ್ಕಾರ ಆಗಿದೆಯೇ ಹೊರತು ಜನಪರ ಸರ್ಕಾರ ಅಲ್ಲ. ಕಾರ್ಯವನ್ನು ಈ ರಾಜ್ಯದಲ್ಲಿ ಅಥವಾ ಈ ಜಿಲ್ಲೆಗೆ ಮಾಡಿದ್ದೀವಿ ಅಂತ ಹೇಳಿ ನೋಡೋಣ. ಒಂದು ಕಾರ್ಯ ಇಲ್ಲ. ಯಾಕೆ ಅಂದರೆ ಅವ್ರು ಮಾತಾಡ್ತಾ ಹೇಳೋದು 5 ಗ್ಯಾರಂಟಿ ಮಾತ್ರ. 5 ಗ್ಯಾರಂಟಿ ಬಿಟ್ಟರೆ ನಿಮಗೇನು ಬೇರೆ ಉಳಿದೇ ಇಲ್ವಾ? ಮತ್ತೆ ಎಂಥ ಸರ್ಕಾರ ಇದು?
ಅಭಿವೃದ್ಧಿ ಶೂನ್ಯ ಸರ್ಕಾರ ಆಗಿದೆ. ಆದ್ದರಿಂದ ಜನ ಈ ಸರ್ಕಾರವನ್ನು ವಿರೋಧ ಮಾಡ್ತಿದ್ದಾರೆ. ಭ್ರಷ್ಟಾಚಾರದಲ್ಲಿ ಸಂಪೂರ್ಣ ಮುಳುಗಿರೋದ್ರಿಂದ ಈ ಸರ್ಕಾರಕ್ಕೆ ಆಯಸ್ಸು ಕಡಿಮೆ. ಇವತ್ತು ವಿಮೋಚನಾ ದಿನಾಚರಣೆಯ ಹೆಸರಿನಲ್ಲಿ ಇಲ್ಲಿ ಬಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದರೆ ಏನು ಸುಖ? ಕ್ಯಾಬಿನೆಟ್ಟಲ್ಲಿ ಏನು ತೀರ್ಮಾನ ಮಾಡ್ತೀರಿ ನೀವು? ನಾನು ಕೇಳ್ತಕ್ಕಂಥದ್ದು ಈ ಪ್ರಾಂತ್ಯಕ್ಕೆ, ಕಲ್ಯಾಣ ಕರ್ನಾಟಕಕ್ಕೆ ನೀವು ಅಭಿವೃದ್ಧಿ ಕಾರ್ಯಗಳನ್ನು ಘೋಷಣೆ ಮಾಡಿರಿ, ಇಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕೊಡ್ರಿ. ಆದರೆ ಇವತ್ತು ನೀವು ಮಾಡ್ತಿರೋದೇನೆಂದರೆ ಹೆಸರು ಮಾತ್ರ ಕಲ್ಯಾಣ ಕರ್ನಾಟಕ, ನೀವು ಮಾಡ್ತಿರೋದು ಕಬರ್ಸ್ತಾನ್. ಈ ಕಬರ್ಸ್ತಾನ್ ನಾಟಕ ಬೇಕಾಗಿಲ್ಲ, ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡಿ. ಒಂದು ವಾರಕ್ಕೂ ಹೆಚ್ಚು ಮಳೆ ಆಯಿತು, ಅನೇಕ ಕಡೆ ಅತಿವೃಷ್ಟಿ ಆಯಿತು, ಬೆಳೆಗಳು ಸಂಪೂರ್ಣ ನಾಶ ಆಗಿದೆ. ಇವತ್ತಿನವರೆಗೆ ಅದರ ಬಗ್ಗೆ ಚಕಾರ ಎತ್ತಿಲ್ಲ. ಯಾಕೆಂದರೆ ಖಜಾನೆ ಖಾಲಿ ಇದೆ, ಪರಿಹಾರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೇ ಅವರಲ್ಲಿ ಇರೋದು. ಅದು ದಲಿತರ ಹಣಕ್ಕೆ ಕಣ್ಣಾಕ್ತಿದ್ದಾರೆ. 187 ಕೋಟಿ ರೂಪಾಯಿ ನುಂಗಿಬಿಟ್ರಲ್ಲ ಅಂದರೆ ಒಬ್ಬ ಮುಖ್ಯಮಂತ್ರಿ, ನಾಚಿಕೆಗೇಡಿನ ಮುಖ್ಯಮಂತ್ರಿ ಸದನದಲ್ಲಿ ನಿಂತು ಮಾತಾಡ್ತಾರೆ, ಇಲ್ಲ ಇಲ್ಲ 187 ಕೋಟಿ ಅಲ್ಲ ನಾವು ನುಂಗಿದ್ದು, 94 ಕೋಟಿ ಅಂತ. ಅಂದರೆ ಏ ಕಳ್ಳ, ನೀನು ಇಷ್ಟು ನುಂಗಿಬಿಟ್ಟಿಲ್ಲ, ತಗೊಂಡೋಗ್ಬಿಟ್ಟಿದ್ಯಲ್ಲ ಅಂತದೆ, ಅಷ್ಟು ತಗೊಂಡೋಗಿಲ್ಲ ನಾನು, ಕಡಿಮೆ ತಗೊಂಡೋಗಿದ್ದೀನಿ ಅಂದರೆ ಕಳ್ಳನೇ ಅಲ್ವಾ? ಸ್ವಲ್ಪ ತಿಂದಿನಂತ ಅಂದರೆ ಅರ್ಥ ಏನು? ಖಜಾನೆ ಹಣವನ್ನು ಯಾರಾದರೂ ಹೇಳಿ, ಯಾವುದೇ ಸರ್ಕಾರ ಖಜಾನೆ ಹಣವನ್ನು ನೇರವಾಗಿ ತಮ್ಮ ಖಾತೆಗಳಿಗೆ ಹಾಕ್ಕೊಂಡು ತಗೊಂಡಿರೋ ಉದಾಹರಣೆ ಈ ದೇಶದಲ್ಲಿ ಇಲ್ಲಾದರೂ ಇದೆಯಾ? ಇದು ಪ್ರಥಮ ಸರ್ಕಾರ, ಅದರ ಪ್ರಥಮ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು. ಆದ್ದರಿಂದ ನಾಚಿಕೆಗೆಟ್ಟ ಇಂಥ ಒಂದು ಆಡಳಿತ ನಡೆಸೋದಕ್ಕಿಂತ ಇವರು ಒಲಗಿ ಹೋಗ್ತಕ್ಕಂಥದ್ದೇ ಸರಿ. ಇದೆ ಇಲ್ಲೇನೂ ಇಲ್ಲ, ಅವರಿಗೆ ಉಳಿದಿರೋ ಮೇಲೆ ನಿಯಂತ್ರಣನೇ ಇಲ್ಲ ಅಂತ ನೋಡಿ, ಒಬ್ಬರ ಮೇಲೂ ನಿಯಂತ್ರಣ ಇಲ್ಲ. ಈಗ ನೋಡ್ತಾ ಇದ್ದೀರಿ ನೀವು, ಮುಖ್ಯಮಂತ್ರಿಗಳೇನೆ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಅಂದರೆ ಇನ್ನು ಅವ್ರ ಹಿಂದೆ ಇರೋರು ಏನು ಮಾಡ್ತಾರೆ? ಅವ್ರ ಮೇಲೆ ಎಲ್ಲವೂ ಅದೇ ನಿಯಂತ್ರಣ ತಪ್ಪಿದ ಮೇಲೆ ಎಲ್ಲರೂ ಅದೇ ಕಾರ್ಯದಲ್ಲಿದ್ದಾರೆ. ಇವತ್ತು ಜನರ ಸಮಸ್ಯೆ ಕೇಳಂಗಿಲ್ಲ, ಏನಿಲ್ಲ, ತಮ್ಮ ಖಜಾನೆಗಳು, ಮನೆ ಖಜಾನೆಗಳನ್ನು ತುಂಬಿಕೊಳ್ತಾ ಇದ್ದಾರೆ. ಯಾವುದೇ ಇದನ್ನು SIT ಮಾಡಲಿ, CID ಮಾಡಲಿ, ಯಾವುದೇ ಮಾಡಲಿ, ಕ್ಲೀನ್ ಚಿಟ್ ಕೊಡೋಕೆ ಮಾತ್ರ ಮಾಡ್ತಾವ್ರೆ. ಯಾಕೆಂತಂದರೆ SIT ಆಗಿದ್ದೆ ಏನಕ್ಕೆ, 187 ಕೋಟಿ ಏನಾಗಿದೆ ಅನ್ನೋದನ್ನು ಪರಿಶೀಲನೆ ಮಾಡಿ ಯಾರು ತಪ್ಪಿತಸ್ತರು ಅಂತಂದರೆ ಜನ ಎಲ್ಲ ಹೇಳಿದ್ದು, ಆ ತೀರ್ಕಂಡ ವ್ಯಕ್ತಿ ಚಂದ್ರಶೇಖರ್ ಹೇಳಿದ್ದು, ನಾಗೇಂದ್ರ ಮತ್ತು ದದ್ದಲ್ ಮೇಲೆ SIT ರಿಪೋರ್ಟ್ನಲ್ಲಿ ಅವರಿಬ್ಬರು ಹೆಸರೇ ಇಲ್ಲ. ಕ್ಲೀನ್ ಚಿಟ್ ಕೊಟ್ಬಿಟ್ಟರು. ಕ್ಲೀನ್ ಚಿಟ್ಟೇ ಅಂದರೆ ಇವರೆಲ್ಲವನ್ನೂ ಕೂಡ ಏನೇ ತಪ್ಪು ಮಾಡಿದ್ರು ಕ್ಲೀನ್ ಚಿಟ್ ಅವರೇ ಕೊಟ್ಬಿಡ್ತಾರೆ, ನಾವು ಏನು ಹರಿಶ್ಚಂದ್ರರು ಅಂತ ಹೇಳ್ಕೊಳ್ತೇವೆ ಕೊಡಿ ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ. ಇತ್ತೀಚೆಗೆ ಒಬ್ಬ ಅಧಿಕಾರಿ MP LAD ಗ್ರಾಂಟಲ್ಲಿ 50 ಲಕ್ಷ ರೂಪಾಯಿಯನ್ನು ತನ್ನ ಖಾತೆಗೆ ಹಾಕ್ಕೊಂಡ್ಬಿಡ್ತಾರೆ. ಹಾಕ್ಕೊಂಡ ಮೇಲೆ ಅದು ಜಿಲ್ಲಾಡಳಿತಕ್ಕೆ ಗೊತ್ತೇ ಆಗೋದಿಲ್ಲ, ಆ ವ್ಯಕ್ತಿ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ಟಿದ್ದಾರೆ. ತೀರ್ಕೊಂಡ್ರು ಈಗ ಅವ್ರನ್ನ ಯಾರನ್ನ ಹಿಡ್ಕೋಬೇಕು? ಎಂಥ ಪರಿಸ್ಥಿತಿ ಇದೆ ನೋಡಿ. ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತದೆ ಅನ್ನೋದಿದ್ದರೆ ಅಧಿಕಾರಿಗಳು ಯಾವಾಗಲೂ ಹಂಚ್ತಾರೆ, ಇಲ್ಲ ಅಂತಂದರೆ ಇಂಥ ಘಟನೆಗಳು. ಮುಖ್ಯಮಂತ್ರಿಗಳೇ ಇದು ಖಾತೆಗೆ ಹಣ ಹಾಕ್ಕೊಂಡು ತಿನ್ನೋವಾಗ ಇನ್ನು ಅಧಿಕಾರಿಗಳು ತಿಂದರೆ ಏನು ಅನ್ನೋದು ಅವ್ರ ಭಾವನೆ. ಹಂಗೆ ಆಗಿದೆ ಎಲ್ಲ ಈ ಸರ್ಕಾರ. ಮತ್ತೆ ಇನ್ನೊಂದು ಸರ್ಕಾರ ಅಂತ ಯಾಕೆ ಇರಬೇಕದು ಸರ್? ಇದಕ್ಕೆ ಪರ್ಯಾಯವಾಗಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೇಂದ್ರದಲ್ಲೇ ಇದೆ, ರಾಷ್ಟ್ರಪತಿ ಆಡಳಿತಕ್ಕೆ ವಿರೋಧ ಪಕ್ಷವಾಗಿ ತಾವು ಯಾವುದು ಕ್ರಮ ಮಾಡಿಲ್ಲ ಅನ್ನೋ ಆರೋಪ ಜನರು. ಒಂದು ಘಟನೆ ಒಂದು ಸರ್ಕಾರವನ್ನು ತೆಗಿಲಿಕ್ಕೆ ಕಾರಣ ಆಗೋದಿಲ್ಲ. ಅದರ ಬಗ್ಗೆ ನಮ್ಮ ಪಕ್ಷದ ಹೋರಾಟ ಇದೆ, ಶಾಸಕರು ಹೋರಾಟ ಮಾಡ್ತಿದ್ದಾರೆ. ನಾವು ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ಸರ್ಕಾರದ ಈ ಅವರ ನ್ಯೂನತೆಗಳನ್ನು ಹೊರಗಡೆ ತೆಗೆಯತಕ್ಕಂಥ ಭ್ರಷ್ಟಾಚಾರವನ್ನು ಹೊರಗಡೆ ತೆಗೆಯತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಮಿತಿ ಮೀರಿದಾಗ ನಾವು ಅದನ್ನು ಕೇಂದ್ರ ಸರ್ಕಾರದ ಗಮನಕ್ಕೂ ತರಬೇಕು, ದೇಶದ ಅಧ್ಯಕ್ಷರು ಮುರ್ಮು ಅವರ ಗಮನಕ್ಕೂ ತರಬೇಕು. ಇದೆಲ್ಲವೂ ಕೂಡ ನಡೆದಿದೆ.
ಇದು ಹಂತ ಹಂತವಾಗಿ ನಡೀತದೆ. ಆ ವೈಫಲ್ಯದ ಕಡೆ ಲಕ್ಷ ಹರಿಸಕ್ ಆಗ್ತಾ ಇಲ್ಲ ಅಂತ ಜನರ ಆರೋಪ. ಯತ್ನಾಳ ಅವರು ಮತ್ತೆ ಲಿಂಬಾವಳಿ ಅವರೇ ಒಂದು ಪ್ರತ್ಯೇಕ ಗುಂಪುಗಾರಿಕೆ ಮಾಡ್ತಾ ಇದ್ದಾರೆ ಅಂತೇಳಿ ಕಾರ್ಯಕರ್ತರೇ ಅಸಮಾಧಾನ ವ್ಯಕ್ತಪಡಿಸ್ತೀವಿ. ಈಗ ಕೆಲವರು ಸೀನಿಯಾರಿಟಿ, ನಾವು ದೊಡ್ಡವರು ಹಿರಿಯರು ಅವರಿನ್ನು ಕಿರಿಯರು ಅನ್ನೋ ಭಾವನೆ ಕೆಲವರಿಗೆ ಇದೆ. ಇದು ಗುಂಪುಗಳಾಗಿ ಏನೂ ಆಗಿಲ್ಲ, ಅವರು ಬಿಜೆಪಿ ಇವರು ಬಿಜೆಪಿ ಎಲ್ಲ ಬಿಜೆಪಿ. ಪ್ರಶ್ನೆ ಏನಿದೆ ಅಂತಂದ್ರೆ ನಮ್ಮನ್ನು ಪರಿಗಣಿಸುವುದರಿಂದ ಗಣನೆಗೆ ತೆಗೆದುಕೊಂಡು ತಗೊಂಡು ಹೋಗ್ಬೇಕು ಅನ್ನೋ ಭಾವನೆ ಇದೆ. ಗಮನ ಸೆಳೆಯೋ ಕಾರಣಕ್ಕೆ ಮಾಡ್ತಾ ಇದ್ದಾರೆ. ನಾನು ಯಾರು ನಾನೇನೋ ದೊಡ್ಡ ನಾಯಕ ಅಂತೇನೋ ನಾನು ತಿಳ್ಕೊಂಡಿಲ್ಲ. ಎಲ್ಲರನ್ನೂ ಸರಿದೂಗಿಸಿಕೊಂಡು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಅಧ್ಯಕ್ಷರು ಹೇಳಿದ್ದಾರೆ. ಸಣ್ಣ ಪುಟ್ಟ ವಿಷಯಗಳಿದೆ, ಅದನ್ನ ಅವರು ಗಮನ ಸೆಳೆಯೋ ಸಲುವಾಗಿ ಈ ತರ ಮಾಡ್ತಾ ಇದ್ದಾರೆ ಅಂತೀರ? ಇರ್ಬೋದು,